ಶಾಲೆಯ ಆರಂಭದ ದಿನವೇ ಪೋಷಕರ ಗಲಾಟೆ. ಪೋಷಕರು ಹಾಗೂ ಶಾಲಾ ಆಡಳಿತ ಮಂಡಳಿಯ ನಡುವೆ ಗಲಾಟೆ. ಬೆಂಗಳೂರಿನ ನಾಗಸಂದ್ರ ಬಳಿಯ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಗಲಾಟೆ ನಡೆದಿರುವಂತದ್ದು. ಆಡಳಿತ ಮಂಡಳಿ ಹಾಗೂ ಪೋಷಕರ ನಡುವೆ ಈಗ ಮಾತಿನ ಚಕಮಕಿ ನಡೆದಿದೆ. ಬೆಳ್ಳಂಬೆಳಗ್ಗೆ ಶಾಲಾ ಆಡಳಿತ ಮಂಡಳಿ ನಡುವೆ ಸಂಘರ್ಷಕ್ಕೆ ಮುಂದಾದಂತಹ ಪೊಲೀಸರು ಶಾಲಾ ಆಡಳಿತ ಮಂಡಳಿ ಕಿರುಕುಳವನ್ನ ನಿಲ್ಲಿಸುವಂತೆ ಆಗ್ರಹ. ಯಾಕಂದ್ರೆ ಫೀಸ್ ಕಟ್ಟಿಲ್ಲ ಎಂಬ ಕಾರಣಕ್ಕೆ ಮಕ್ಕಳನ್ನ ಕೂಡಿ ಹಾಕಿ ಹಿಂಸೆ ಕೊಡ್ತಾ ಇದ್ದಂತಹ ಪೂರ್ಣ ಪ್ರಜ್ಞಾ ಶಾಲೆ. ಫೀಸ್ ಕಟ್ಟಿಲ್ಲ ಅಂದ್ರೆ ಮನೆ ಕರ್ಕೊಂಡು ಹೋಗಿ, ಪೋಷಕರಿಗೆ ಆಡಳಿತ ಮಂಡಳಿ ಮರ್ಯಾದೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿರುವಂತದ್ದು. ಅಂದ್ರೆ ಶಿಕ್ಷಣ ಇಲಾಖೆ ಅಥವಾ ಯಾರ್ಯಾರಿದ್ದಾರೆ ಯಾರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಮಕ್ಳ ಮೇಲೆ. ಈ ರೀತಿ ಮನೆಗೆ ಹೋಗಿ ಅನ್ನೋದು ಎಷ್ಟು ಸರಿ ಅಂತ ಈಗ ನಾಗಸಂದ್ರದ ಪೂರ್ಣ ಪ್ರಜ್ಞಾ ಶಾಲೆಯ ವಿರುದ್ಧ ಪೋಷಕರು ಕಿಡಿಕಾರ್ತಿದ್ದಾರೆ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.